ರಾಜ್ಯದಾದ್ಯಂತ ಇರುವ ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರಿಗೆ ಯಾವುದೇ ಬಿಸಿನೆಸ್ ಮಾಡಲು ನೇರ ಸಾಲ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ನೇರ ಸಾಲ ಯೋಜನೆಯ ಅಡಿಯಲ್ಲಿ ನೀವು ಯಾವುದೇ ಸ್ವಂತ ಬಿಸಿನೆಸ್ ಮಾಡಿಕೊಳ್ಳಲು ಸರ್ಕಾರದಿಂದ ನೇರ ಸಾಲ ಯೋಜನೆಯನ್ನು ನೀಡಲಾಗ್ತಾ ಇದೆ. ಇದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 7 ಕೆಲಸದ ದಿನಗಳಲ್ಲಿ ಜಮಾವಣೆಯಾಗಲಿದೆ. ಬನ್ನಿ, ಹಾಗಿದ್ರೆ ಈ ನೇರ ಸಾಲ ಯೋಜನೆಯು ಕರ್ನಾಟಕ ರಾಜ್ಯದಾದ್ಯಂತ ಇರುವ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದ್ದು, ಎಷ್ಟು ಲಕ್ಷ ರೂಪಾಯಿಗಳವರೆಗೆ ಬಿಸಿನೆಸ್ ಮಾಡಲು ಸಾಲ ನೀಡುತ್ತಾರೆ, ಇದನ್ನು ಹೇಗೆ ಪಡೆದುಕೊಳ್ಳಬೇಕು, ಅಗತ್ಯವಾದ ದಾಖಲೆಗಳು ಏನು, ಯಾರಿಗೆಲ್ಲ ಈ ಬಿಸಿನೆಸ್ ಲೋನ್ ಸಿಗುತ್ತೆ ಹಾಗೂ ಮರಳಿ ಸಂಪೂರ್ಣವಾಗಿ ಕಟ್ಟಬೇಕಾ ಅಥವಾ ಬೇಡವಾ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು, ನೀವು ಕೂಡ ಯಾವುದಾದರೂ ಒಂದು ಸ್ವಯಂ ಉದ್ಯೋಗ ಮಾಡಲು ಅಂದರೆ ಬಿಸಿನೆಸ್ ಮಾಡಲು ಹಣ ಹುಡುಕಾಟದಲ್ಲಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಬಿಸಿನೆಸ್ ಲೋನ್ ಸರ್ಕಾರದಿಂದ ಪಡೆದುಕೊಳ್ಳಲು ವಿಡಿಯೋನ ಕೊನೆಯವರೆಗೂ ನೋಡಿ. ಉದ್ಯಮ ಮಾಡುವಂತಹ ಆಸಕ್ತ ಅಸಂಖ್ಯಾತರಿಗೆ ನೇರ ಸಾಲ ಸೌಲಭ್ಯ ನೀಡ್ತಾ ಇದೆ ಈ ಯೋಜನೆಯ ಅಡಿಯಲ್ಲಿ. ಆಸ್ತಿ ಅಂದ್ರೆ ಕಟ್ಟಡ ಅಥವಾ ಭೂಮಿಯನ್ನ ಅಡಮಾನವಿಟ್ಟು ತಮ್ಮ ಬಿಸಿನೆಸ್ ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಅರ್ಹ ಉದ್ಯಮಿಗಳಿಗೆ ಸಾಲವನ್ನು ಒದಗಿಸಲಾಗುತ್ತದೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ನೇರ ಸಾಲ ಪಡೆಯಲು ಅರ್ಜಿದಾರ ಕರ್ನಾಟಕದ ನಿವಾಸಿಯಾಗಿರಬೇಕು, ಅರ್ಜಿದಾರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು, ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷದವರಾಗಿರಬೇಕು, ಅರ್ಜಿದಾರರ KMDC ಡಿಫಾಲ್ಟರ್ ಆಗಿರಬಾರ್ದು. ನಿಗಮದಿಂದ ಆಸ್ತಿ ಅಡಮಾನದ ಮೇಲೆ ಮಾತ್ರ ಸಾಲ ನೀಡಲಾಗುತ್ತೆ. ಆಸ್ತಿಯ ಮೌಲ್ಯ ಸಾಲದ ಮೊತ್ತಕ್ಕಿಂತ ಕಡಿಮೆ ಇರಬಾರ್ದು. ವ್ಯಾಪಾರ ಅಥವಾ ಉದ್ಯಮ ಸಾಲವನ್ನು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ನೀಡಲಾಗುತ್ತದೆ. ಅರ್ಜಿದಾರರ ಕುಟುಂಬದ ಆದಾಯ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದರೆ ನಂತರ 4% ಬಡ್ಡಿ ದರದಲ್ಲಿ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ನೀಡಲಾಗುತ್ತೆ. ಅರ್ಜಿದಾರರ ಕುಟುಂಬದ ಆದಾಯ 8 ಲಕ್ಷ ರೂಪಾಯಿಗಳಿಗಿಂತ 15 ಲಕ್ಷ ರೂಪಾಯಿ ಆಗಿದ್ರೆ 6% ಬಡ್ಡಿ ದರದಲ್ಲಿ 20 ಲಕ್ಷ ರೂಪಾಯಿ ಸಾಲ ನೀಡಲಾಗುತ್ತೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ನೇರ ಸಾಲ ಪಡೆಯಲು ಬೇಕಾಗಿರುವ ದಾಖಲೆಗಳು: ನಿವಾಸದ ಪುರಾವೆಗಾಗಿ ಆಧಾರ್ ನಕಲು, ಸಕ್ಷಮ ಪ್ರಾಧಿಕಾರದಿಂದ ನೀಡುವಂತಹ ಜಾತಿ ಪ್ರಮಾಣ ಪತ್ರ, ಸಕ್ಷಮ ಪ್ರಾಧಿಕಾರದಿಂದ ನೀಡುವಂತಹ ಆದಾಯ ಪ್ರಮಾಣ ಪತ್ರ, ಗುತ್ತಿಗೆ ಪತ್ರ, ವಿಭಜನಾ ಪತ್ರ, ಬಿಡುಗಡೆ ಪತ್ರ, ಬಾಡಿಗೆ ಪತ್ರ, ಆಸ್ತಿ ಮಾರಾಟ ಪತ್ರ ನೀಡಬೇಕು. ಸಿಎಂನಿಂದ ಯೋಜನೆ ವರದಿ ಅಥವಾ ಚಟುವಟಿಕೆಗಳ ವಿವರ, ಯೋಜನೆಗೆ ಸಂಬಂಧಿಸಿದಂತೆ ಉಲ್ಲೇಖಗಳು, ಅಡಮಾನ ಇಡಲು ಉದ್ದೇಶಿಸಿರುವ ಆಸ್ತಿ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಪರವಾನಗಿ, ಕಟ್ಟಡದ ಖಾತಾ ಸಾರ ಮತ್ತು ಖಾತಾ ಪ್ರಮಾಣ ಪತ್ರ ಅಥವಾ ಭೂಮಿಯ ರೂಪಾಂತರ ಪತ್ರ, ಕಂದಾಯ ಭೂಮಿ ಮತ್ತು ಫಹಣ RTCಗೆ ಸಂಬಂಧಿಸಿದಂತೆ ಪೋಡಿ ಅಥವಾ ವಿಭಜನಾ ಪತ್ರ, ಫಾರ್ಮ್ ನಂಬರ್ 15 ಸ್ಥಳೀಯ ಸಂಸ್ಥೆಗಳಿಗೆ ಇಂದಿನವರೆಗೆ ತೆರಿಗೆ ಪಾವತಿಸಿದ ರಸೀದಿ, ಸಕ್ಷಮ ಪ್ರಾಧಿಕಾರದಿಂದ ಭೂಮಿಯ ಮಾರ್ಗದರ್ಶನ ಮೌಲ್ಯ ಆಸ್ತಿ ಪತ್ರವನ್ನು ಒತ್ತೆ ಇಡಲು ಕುಟುಂಬದ ಸದಸ್ಯರಿಂದ ಯಾವುದೇ ಆಕ್ಷೇಪಣೆ ಇರಬಾರದು, ಕಟ್ಟಡ ನೋಂದಾಯಿತ ಮೌಲ್ಯಮಾಪಕರಿಂದ ಮೌಲ್ಯಮಾಪನದ ವರದಿ, ಮೌಲ್ಯಮಾಪನದ ಪ್ರಮಾಣ ಪತ್ರ, ಸ್ವಯಂ ಘೋಷಣೆ, ನೇರ ಸಾಲಕ್ಕೆ ಆಯ್ಕೆಯಾದ ನಂತರ ಬೇಕಾಗಿರುವ ದಾಖಲೆಗಳು, ಸಮಿತಿಯ ಅನುಮೋದನೆ ಆದೇಶ, ಅರ್ಜಿದಾರರಿಂದ ಅಫಿಡವಿಟ್, ಫಲಾನುಭವಿ ಮತ್ತು ಖಾತೆದಾರರಿಂದ ಜಂಟಿ ಅಫಿಡವಿಟ್, ಡಿಮ್ಯಾಂಡ್ ಪ್ರಾಮಿಸರಿ ನೋಟ್, ಹೈಪೊಥಿಕೇಶನ್ ಮತ್ತು ಅಡಮಾನದ ಪತ್ರ, ಮರುಪಾವತಿಯ ಪತ್ರ, ಖಾತರಿ ಪತ್ರ, ಸಾಲ ಒಪ್ಪಂದ, ಪರಿಗಣನೆ ರಶೀದಿ, ಸಾಲಗಾರರಿಂದ ಸ್ವೀಕೃತಿ ಸಾಲ, ಗ್ಯಾರಂಟರ್ನಿಂದ ಸ್ವೀಕೃತಿ ಸಾಲ, ಟೈಡಬಲ್ ಡೀಡ್ಗಳು, ಸಮಾನ ಅಡಮಾನಗಳ ಪತ್ರಗಳು, ಠೇವಣಿಯ ಮೆಮೋರ್ಯಾಂಡಮ್, ಅಟಾರ್ನಿಯ ರಕ್ತ ಸಂಬಂಧಗಳ ಶಕ್ತಿ,